ಸಚಿವ ಎ ಮಂಜು ವಿರುದ್ಧ ಹಾಸನ ಡಿಸಿ ರೋಹಿಣಿ ಸಿಂಧೂರಿ ಮತ್ತೊಂದು ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಮಂಜು ವಿರುದ್ಧ ಮತ್ತೆ ತಿರುಗಿ ಬಿದ್ದಿದ್ದಾರೆ ರೋಹಿಣಿ ಸಿಂಧೂರಿ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ವರ್ಸಸ್ ಹಾಸನ ಡಿಸಿ ಸಿಂಧೂರಿ ಅನ್ನುವಂತಾಗಿದೆ. ಇದೀಗ ರೋಹಿಣಿ ಸಿಂಧೂರಿ ಏನಿದ್ದಾರೆ, ಮತ್ತೊಂದು ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವ ಮಂಜು ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ನೀತಿ ಸಂಹಿತೆ ಉಲ್ಲಂಘನೆ ಆರೋಪದಡಿ ಎ ಮಂಜುಗೆ ಮತ್ತೊಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಮಂಜುಗೆ ಕಾರಣ ಕೇಳಿ ಉತ್ತರಿಸುವಂತೆ ಎರಡು ದಿನಗಳ ಕಾಲದಲ್ಲಿ ಉತ್ತರಿಸುವಂತೆ ಹೇಳಿದ್ದಾರೆ. ಎರಡು ದಿನಗಳಲ್ಲಿ ಉತ್ತರ ನೀಡಬೇಕು ಅಂತ ಎ ಮಂಜುಗೆ ಡಿಸಿ ಸಿಂಧೂರಿ ಸೂಚನೆಯನ್ನ ಕೊಟ್ಟಿದ್ದಾರೆ. ಎಸ್, ರಾಜ್ಯದಲ್ಲಿ ನೀತಿ ಸಂಹಿತೆ ಜಾರಿಯಲ್ಲಿದ್ರೂ ಸಹ ಎ ಮಂಜು ಅವರ ಕಚೇರಿಯಲ್ಲಿ ಕಚೇರಿ ಬೀಗ ಹಾಕಿ ಒಳಗಡೆ ಸಿಬ್ಬಂದಿಗಳಿಂದ ಕಾರ್ಯನಿರ್ವಹಣೆ ಆಗ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಡಿಸಿ ರೋಹಿಣಿ ಸಿಂಧೂರಿ ಎ ಮಂಜು ಅವರ ವಿರುದ್ಧ ನೋಟಿಸ್ ಅನ್ನ ಜಾರಿ ಮಾಡಿದ್ರು. ಇದಕ್ಕೆ ಉತ್ತರಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿಯೂ ಕೂಡ ಸೂಚನೆ ಇತ್ತು. ಇದಕ್ಕೆ ಈಗ ಎ ಮಂಜು ಅವರಿಂದ ಸಕಾರಾತ್ಮಕವಾದಂತಹ ಪ್ರತಿಕ್ರಿಯೆ ಬರದ ಹಿನ್ನೆಲೆಯಲ್ಲಿ ಮತ್ತೊಮ್ಮೆ ಡಿಸಿ ರೋಹಿಣಿ ಸಿಂಧೂರಿ ಮಂಜು ವಿರುದ್ಧ ತಿರುಗಿ ಬಿದ್ದಿದ್ದಾರೆ. ಮತ್ತೊಂದು FIR ದಾಖಲಿಸೋದಿಕ್ಕೆ ಸಿದ್ಧತೆ ನಡೆದಿದೆಯಾ ಅನ್ನುವಂತಹ ಪ್ರಶ್ನೆ ಇದೀಗ ಎದುರಾಗ್ತಾ ಇದೆ. ಎಸ್ ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಹರೀಶ್. ಹರೀಶ್, ಇದೀಗ ರೋಹಿಣಿ ಸಿಂಧೂರಿ ಮತ್ತೊಂದು ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ, ಸೂಚನೆ ಕೊಟ್ಟಿದ್ದಾರೆ, ನೋಟಿಸ್ ಕೊಟ್ಟಿದ್ದಾರೆ, ಎರಡು ದಿನದಲ್ಲಿ ಉತ್ತರಿಸಬೇಕು ಅಂತ. ಏನಿದೆ ಈ ನೋಟಿಸ್ ಅಲ್ಲಿ? ವಿಡಾ, ಹಾಸನದಲ್ಲಿ ಡಿಸಿ ಮತ್ತು ಮಿನಿಸ್ಟರ್ ನಡುವಿನ ಸಮರ ಮುಂದುವರೆದಿದೆ ಅಂತ ಹೇಳ್ಬೋದು. ಬಗರ್ಕುಂ ಸಾಗುವಾಳಿ ಚೀಟಿಯನ್ನ ಮಂಜು ಅವರು ಮತ್ತೆ ಒಂದು ನೀತಿ ಸಂಹಿತೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ವಿತರಣೆ ಮಾಡಿದ್ದಾರೆ, ಆ ಫೈಲ್ಗಳಿಗೆ ಸಹಿ ಹಾಕಿದ್ದಾರೆ ಅನ್ನುವಂತಹ ಒಂದು ಗಂಭೀರ ಆರೋಪವನ್ನ ಈಗ ಡಿಸಿ ಅವರು ಈ ಒಂದು ಆರೋಪ ಮಾಹಿತಿಯನ್ನ ಆಧರಿಸಿ ಈಗ ನೋಟಿಸ್ ಅನ್ನ ಜಾರಿ ಮಾಡಿದ್ದಾರೆ. ಅರಕಲಗೋಡು ಆರೋ ಅವರು ವರದಿಯನ್ನು ಆಧರಿಸಿ ಈಗ ಡಿಸಿ ಅವರು ನೋಟಿಸ್ ಅನ್ನು ಜಾರಿ ಮಾಡಿಸಿರುವಂತಹದ್ದು. 31/3/2018 ಅಂದ್ರೆ ನೀತಿ ಸಂಹಿತೆ ಜಾರಿಯಲ್ಲಿರುವ ಸಂದರ್ಭದಲ್ಲಿ ಬಹರುಕಂ ಸಾಗುವಳಿದಾರರ ಒಂದು ಫೈಲ್ಗಳಿಗೆ ಸಹಿಯನ್ನು ಹಾಕಿದ್ದಾರೆ. 800 ಫೈಲ್ಗಳಿಗೆ ಸಹಿಯನ್ನು ಹಾಕಲಾಗಿದೆ ಅನ್ನುವಂತಹ ಒಂದು ವರದಿಯನ್ನ ಆರೋ ಅವರು ಡಿಸಿ ಅವರಿಗೆ ವಿವರಣೆಯನ್ನು ನೀಡಿದ್ರು. ಈ ವಿವರಣೆ ಹಿನ್ನೆಲೆಯಲ್ಲಿ ಡಿಸಿ ಅವರು ಆರ್ಒ ಮೂಲಕ ಈಗ ಸಚಿವರಿಗೆ ನೋಟಿಸ್ ಅನ್ನ ನೀಡಿದ್ದಾರೆ. 2 ದಿನಗಳೊಳಗಾಗಿ ಈಗ ನಿನ್ನೆ ಸಂಜೆ ನೋಟಿಸ್ ಅನ್ನ ಜಾರಿ ಮಾಡಿರುವಂತಹದ್ದು. 2 ದಿನಗಳ ನೋಟಿಸ್ ತಲುಪಿದ 2 ದಿನಗಳೊಳಗಾಗಿ ವಿವರಣೆಯನ್ನ ನೀಡಬೇಕು ಅಂತ ಸೂಚನೆಯನ್ನ ನೀಡಲಾಗಿದೆ. ಈ ಹಿಂದೆ ಸಚಿವರ ಕಾರ್ಯಾಲಯದಲ್ಲಿ ನೀತಿ ಸಂಹಿತೆ ಉಲ್ಲಂಘನೆಯನ್ನ ಮಾಡಲಾಗಿದೆ, ಮಹಿಳಾ ಸಿಬ್ಬಂದಿಗಳು ಕೆಲಸವನ್ನ ಮಾಡಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ಹಾಸನ ನಗರ ಠಾಣೆಯಲ್ಲಿ FIR ಕೂಡ ದಾಖಲಾಗಿದೆ. ಈ ಒಂದು ಬಗರ್ಕುಂ ವಿಷಯದಲ್ಲಿ ಮತ್ತೊಂದು FIR ಗೆ ಸಿದ್ಧತೆ ನಡೆದಿದೆಯಾ ಅನ್ನುವಂತಹದ್ದು ಈಗ ಪ್ರಶ್ನೆ ಆಗಿದೆ. ವೀಣಾ, ಥ್ಯಾಂಕ್ ಯು ಹರೀಶ್. ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ